ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಧರ್ಮಸಭೆ ಶಿಲುಬೆಯ ಸಂತೆ ಯೋಹಾನ ಇವರ ಸ್ಮರಣೆಯನ್ನು ಆಚರಿಸುತ್ತದೆ. ಕಾರ್ಮೆಲ್ ಸಭೆಗೆ ಸೇರಿದ ಇವರನ್ನು ಇವರ ಸ್ವಂತ ಗುರುಗಳೇ ಹಿಂಸಿಸಿ ಇವರನ್ನು ಸೆರೆಯಲ್ಲಿ ಹಾಕಿರಬೇಕಾದರೆ, ಆ ಸೆರೆಮನೆಯಲ್ಲಿ ದೇವರ ಪ್ರಸನ್ನತೆಯನ್ನು, ದೇವರ ಪ್ರೀತಿಯನ್ನು ಅಗಾಧವಾಗಿ ಅರಿತಂಥ ಸಂತರು ಇವರಾಗಿದ್ದಾರೆ. ಇಂದಿನ ದೈವವಾಕ್ಯದ ವಿಧಿಯು ಕೂಡ, ನಾವು ದೇವರಿಗೆ ಕಿವಿಗೊಟ್ಟು ಬದುಕಿದಾಗ ಮಾತ್ರ, ಅವರಿಗೆ ವಿಧೇಯರಾಗಿ ಬದುಕಿದಾಗ ಮಾತ್ರ ದೇವರಿಗೆ ಮೆಚ್ಚುಗೆ ಪಾತ್ರರಾಗುತ್ತೇವೆ ಎಂದು ನಮಗೆ ತಿಳಿಸುತ್ತದೆ. ಶುಭ ಸಂದೇಶದಲ್ಲಿ ಮುಖ್ಯ ಯಾಜಕರಿಗೂ ಜನರ ನಾಯಕರಿಗೂ ಪ್ರಭುವೇ ಸೇರುವ ಮಾತು, ಪಾಪಿಗಳು ವೇಶ್ಯರು ನಿಮಗಿಂತ ಮೊದಲಾಗಿ ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುತ್ತಾರೆ ಎಂದು. ದೇವರ ಕೃಪೆ ನಮ್ಮ ಸ್ವಂತ ಪುಣ್ಯದಿಂದ ಅಲ್ಲ, ಬದಲಾಗಿ ದೇವರ ಅಪರಿಮಿತ ಕರುಣೆಯಿಂದಲೇ ನಮಗೆ ದೊರಕುವುದು. ಆದ್ದರಿಂದ ದೇವರ ಮುಂದೆ ಹೆಚ್ಚಳ ಪಡುವವನು ಯಾರೂ ಇಲ್ಲ ಎಂದು ಸ್ವಂತ ಪೌರರು ಹೇಳುತ್ತಾರೆ. ನಾನು ಹೆಚ್ಚಳ ಪಡುವುದಾದರೆ ನನ್ನ ಪಾಪದಲ್ಲಿ ನಾನು ಹೆಚ್ಚಳ ಪಡುವೆನು ಎಂದು ಹೇಳುತ್ತಾರೆ ಸಂತ ಪೌಲರು. ಏಕೆಂದರೆ ನನ್ನ ನ್ಯೂನತೆಯಲ್ಲಿ ದೇವರ ಶಕ್ತಿ ನನಗೆ ಗೊತ್ತಾಗುತ್ತದೆ ಎಂದು. ಆದ್ದರಿಂದ ನಾವು ದೇವರ ಪ್ರಸನ್ನತೆಯಲ್ಲಿ ಜಂಬ ಪಡುವುದು ಬೇಡ, ಹಿಗ್ಗುವುದು ಬೇಡ. ಏಕೆಂದರೆ ನಾವು ಧೂಳಿನಿಂದ ಉಂಟಾಗ ಮಾಡಲ್ಪಟ್ಟವರು, ಧೂಳಿನಿಂದ ರಚಿಸಲ್ಪಟ್ಟವರು, ಮತ್ತೆ ಧೂಳಾಗಿ ಹೋಗುವವರು. ಆದ್ದರಿಂದ ನಾವಿರುವಷ್ಟು ಕಾಲದಲ್ಲಿ ದೇವರ ಉನ್ನತ ಮಹಿಮೆಗಾಗಿ ಬದುಕಿ ನಾವು ಅವರ ಕೃಪೆಗೆ ಪಾತ್ರರಾಗುತ್ತಾ ದೀನತೆಯಿಂದಲೂ ಒಳ್ಳೆಯ ಮನಸ್ಸಿನಿಂದಲೂ ಬದುಕುವ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಉಂಟು ಮಾಡಿದ ಸ್ವಾಮಿ ಸರ್ವೇಶ್ವರ, ನಿಮ್ಮ ಹೆಸರಿನಲ್ಲಿ ನಮ್ಮ ಸಹಾಯವಿದೆ ಎಂದು ಕೀರ್ತನೆಯಲ್ಲಿ ನಾವು ಓದುವಂತೆ, ನಮ್ಮ ಬಂಧು ಮಿತ್ರರು ನಮ್ಮನ್ನು ಕೈಬಿಟ್ಟಾಗ, ನಮ್ಮನ್ನು ಅರ್ಥ ಮಾಡಿಕೊಳ್ಳದ ಸ್ವಜನರು ನಮ್ಮನ್ನು ಹಿಂಸಿಸುವಾಗ, ನಿಮ್ಮ ಪ್ರೀತಿಯನ್ನು ನಿಮ್ಮ ಕೃಪೆಯು ನಮ್ಮನ್ನು ಆವರಿಸಿ ಸದಾ ನಾವು ನಿಮ್ಮ ಸತ್ಯದ ಆಶ್ರಯದಲ್ಲಿ ಬದುಕುವ ಮಕ್ಕಳಾಗುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಸರ್ವೇಶ್ವರ ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಕರುಣಿಸಲಿ. ಸರ್ವೇಶ್ವರ ತಮ್ಮ ಮುಖವನ್ನು ನಿನ್ನ ಮೇಲೆ ಬೆಳಗಿಸಿ ನಿನ್ನನ್ನು
ಕೃಪೆಯನ್ನು ಕರುಣಿಸಲಿ. ಸರ್ವೇಶ್ವರ, ತಮ್ಮ ಮುಖವನ್ನು ನನ್ನ ಕಡೆ ತಿರುಗಿಸಿ ನಿನಗೆ ಶಾಂತಿಯನ್ನು ಕರುಣಿಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ್ತಮುತ್ತ ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.